ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನಿಮಗೆ ಸರ್ಕಲ್ಸನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಸ್ಕ್ವಯರನ್ನು ಡ್ರಾ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಇಲ್ಲಿ ಕ್ಲಿಕ್ ಮಾಡಿದರೆ ನಾವು ಸೆಗ್ಮೆಂಟ್ ಅಂತ ಆಪ್ಷನ್ ಬರುತ್ತೆ. ಸೆಗ್ಮೆಂಟ್ ಆಪ್ಷನನ್ನು ಬರಬೇಕು ತೊಗೊಂಡು ನಿಮ್ಗೆ ಎಷ್ಟು ಬೇಕಾದ್ರೂ ಸೆಗ್ಮೆಂಟನ್ನು ಎಳ್ಕೋಬೋದು. ನಂತರ ಅದಕ್ಕೆ ಲೇಬಲನ್ನು ಕೊಡಬೇಕಲ್ಲ, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಶೋ ಲೇಬಲ್ ಅಂತ ಕೊಟ್ಟರೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಶೋ ಲೇಬಲ್ ಅಂತ ಕೊಟ್ಟರೆ, ನಂತರ ಇಲ್ಲಿ ಪಕ್ಕದಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಇದೆ, ಈ ಪರ್ಪೆಂಡಿಕ್ಯುಲರ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಎಲ್ಲಿ ಬೇಕಾದ್ರೂ ತೊಗೊಂಡು ಎಳ್ಕೋಬೋದು. ಬಿ ಮೇಲೆ ತೊಗೊಂಬಂದು ಕ್ಲಿಕ್ ಮಾಡೋಣ. ನಂತರ ಎಯನ್ನು ಕೇಂದ್ರವಾಗಿಟ್ಟುಕೊಂಡು ಬಿ ಮೂಲಕ ಹಾದು ಹೋಗೋ ರೀತಿ ಒಂದು ವೃತ್ತವನ್ನು ಎಳೀಬೋದು. ಸ್ವಲ್ಪ ಮೌಸನ್ನು ನಿಮ್ಮ ಕಡೆ ಸ್ಕ್ರೋಲ್ ಮಾಡಿಕೊಂಡ್ರೆ ಚಿಕ್ಕದಾಗುತ್ತೆ. ನಂತರ ಅದೇ ರೀತಿ ಮತ್ತೆ ಪರ್ಪೆಂಡಿಕ್ಯುಲರ್ ಲೈನನ್ನು ತೆಗೆದುಕೊಳ್ಳೋಣ. ಕ್ಲಿಕ್ ಮಾಡಿದಾಗ ಎ ಮೇಲೆ ತೆಗೆದುಕೊಳ್ಳೋಣ, ಎ ಮೇಲೆ ಬಂದು ಇಲ್ಲಿ ಕ್ಲಿಕ್ ಮಾಡೋಣ. ನಂತರ ಬಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸರ್ಕಲ್ ವಿತ್ ಸೆಂಟರ್ ಥ್ರೋ ಪಾಯಿಂಟನ್ನು ತೆಗೆದುಕೊಂಡು ನಂತರ ಒಂದು ವೃತ್ತವನ್ನು ನಾವು ಇಳಿಯೋಣ. ನಂತರ ಈ ಒಂದು ಲಂಬ ರೇಖೆಗಳು ಈ ಎರಡು ವೃತ್ತಗಳನ್ನು ಎಲ್ಲಿ ಸೇರಿಸಿದವು ಅಲ್ಲಿ ಈ ಬಿಂದುಗಳನ್ನು ಇಡೋಣ. ಸರಿಯಾಗಿ ನೋಡಿ ಬಿಂದುಗಳನ್ನು ಇಡೋಣ, ಸರಿಯಾಗಿ ನೋಡಿ ಬಿಂದುಗಳನ್ನು ಇಡೋಣ. ಓಕೆ. ನಂತರ ಇದರ ಮೇಲ್ಗಡೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಶೋ ಲೇಬಲನ್ನು ಕೊಡೋಣ, ಮತ್ತೆ ರೈಟ್ ಕ್ಲಿಕ್ ಮಾಡಿ ಶೋ ಲೇಬಲನ್ನು ಕೊಡೋಣ. ನಂತರ ಈ ನಾಲ್ಕು ಬಿಂದುಗಳು ಸೇರುವಂತೆ ಒಂದು ಪಾಲಿಗನನ್ನು ಎಳೆಯೋಣ. ಸಿ ಡಿ ಸಿ ಡಿ ಸಾರಿ ಬರೇ ಪಾಲಿಗನ್, ರೆಗ್ಯುಲರ್ ಪಾಲಿಗನ್ ತಗೊಂಡು ನಾವು ಸಿ ಡಿ ಬಿ ಎ ಸಿ ತೆಗೆದುಕೊಂಡು ನೋಡೋಣ. ನಂತರ ಇದರದ್ದು ಆ್ಯಂಗಲ್ನ ನೋಡಬೇಕಂದ್ರೆ ಆ್ಯಂಗಲ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕ್ಲಿಕ್ ಮಾಡೋಣ, ನಂತರ ಇಲ್ಲಿ ಕ್ಲಿಕ್ ಮಾಡೋಣ, ನಂತರ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಇವಾಗ 90 ಡಿಗ್ರಿ ಬಂತು, ಇವಾಗ ಇಲ್ಲಿ ಒಂದು ಸ್ಕ್ವಯರ್ ರಚನೆ ಆಯಿತು. ಧನ್ಯವಾದಗಳು.